ಜೀವನದಲ್ಲಿ ತುಂಬಾ ಕಠಿಣ ಸಮಸ್ಯೆಗಳು ಬರುತ್ತವೆ, ಹಾಗಂತ ಯಾರನ್ನು ದೂರಬೇಡಿ. ಏಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ನೀಡಿರುತ್ತಾನೆ. ಸಾವು ಮತ್ತು ನಂಬಿಕೆ ಇವೆರಡೂ ಒಂದೇ ಥರ. ಇವೆರಡೂ ಕೂಡ ಒಂದು ಸಲ ಹೋದರೆ ಮತ್ತೆ ಯಾವತ್ತೂ ಕೂಡ ವಾಪಸ್ ಬರುವುದಿಲ್ಲ. ಮನಸ್ಸಿಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವ ಭಕ್ತಿ ಯಾವತ್ತೂ ಯಾರನ್ನು ಕೈಬಿಡುವುದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ದೊಡ್ಡ ಸಾಧನೆ ಮಾಡಬೇಕೆಂದರೆ ತಲೆಯಲ್ಲಿ ಹುಚ್ಚು ಇರಬೇಕು, ಎದೆಯಲ್ಲಿ ಕಿಚ್ಚು ಇರಬೇಕು. ಜೀವನದಲ್ಲಿ ಎಷ್ಟೇ ದುಬಾರಿ ಕಾರಿನಲ್ಲಿ ಓಡಾಡಿದರೂ ಕೂಡ ಜೀವನದ ಕೊನೆಯಲ್ಲಿ ಬಿದಿರಿನ ಗಾಡಿಯಲ್ಲಿಯೇ ಹೋಗಬೇಕಾಗುತ್ತದೆ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಛತ್ರಿಯು ಮಳೆಯನ್ನು ನಿಲ್ಲಿಸುವುದಿಲ್ಲ, ಬದಲಿಗೆ ನಮಗೆ ಮಳೆಯಲ್ಲಿ ನಿಲ್ಲುವ ಧೈರ್ಯವನ್ನು ಕೊಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸವು ನಿಮಗೆ ಯಶಸ್ಸನ್ನು ಕೊಡದಿದ್ದರೂ ಕೂಡ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತದೆ. ಹಸಿದವರಿಗೆ ಒಂದು ಹಿಡಿ ಅನ್ನ ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಸಿಗುವ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವ ನೆಮ್ಮದಿ, ಎಷ್ಟೇ ಹಣ ಅಂತಸ್ತು ಗಳಿಸಿದರೂ ಸಿಗುವುದಿಲ್ಲ. ಅಪ್ಪ ಅಂದ್ರೇನೆ ಒಂದು ಧೈರ್ಯ. ಆ ಧೈರ್ಯ ಇಲ್ಲದೇ ಇದ್ದರೆ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಆಗಿಬಿಡುತ್ತದೆ. ಮನೆಯ ಹೆಣ್ಣು ಮಗಳು ಮೈ ತುಂಬ ಬಟ್ಟೆ ತೊಟ್ಟು ತಲೆ ಬಗ್ಗಿಸಿ ನಡೆಯುವುದರಿಂದಲೇ ಆಕೆಯ ಅಪ್ಪ ಅಣ್ಣ ತಲೆ ಎತ್ತಿ ನಡೆಯುತ್ತಾರೆ. ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡುತ್ತಾನೆ, ಕಾರಣ ನಮ್ಮ ಜೀವನ ಹಾಳಾಗದಿರಲಿ ಎಂದು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಜೀವನದ ಸತ್ಯ ಘಟನೆ. ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡುತ್ತಲೇ ಇರಿ. ಕೆಲವರು ನಿಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ, ಆದರೆ ದೇವರು ಖಂಡಿತ ನಿಮ್ಮನ್ನು ಗೌರವಿಸುತ್ತಾನೆ. ಮನುಷ್ಯ ಸಾಧ್ಯವಾದರೆ ಸಾಧಕನಾಗಬೇಕು, ಸಮಯ ಸಾಧಕನಾಗಬಾರದು. ಪಾಪದ ಕೊಡ ತುಂಬಿದಾಗ ಅಹಂಕಾರವನ್ನು ಮಟ್ಟ ಹಾಕಲು ದೇವರು ಯಾವ ರೂಪದಲ್ಲಿ ಬೇಕಾದರೂ ಬರುತ್ತಾನೆ. ಎಚ್ಚರವಿರಲಿ. ಬೆಳೆಸಲು ಆ ಭಗವಂತನಿರುವಾಗ ತುಳಿಯಲು ಎಷ್ಟು ಬಲವಂತರು ಬಂದರೇನಂತೆ. ಕಾಣದ ಕೈಯಿಂದ ಏನೇ ಕುತಂತ್ರ ನಡೆದರೇನು, ಮೇಲೊಬ್ಬ ಕಾಯಲು ಇದ್ದೇ ಇರುತ್ತಾನೆ. ಕಾಲ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಪಾಪದ ಫಲ ಕಟ್ಟಿಟ್ಟ ಬುತ್ತಿ. ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ಸಂಬಂಧಿಗಳ ಜೊತೆಯಲ್ಲಿ ಸಂಸ್ಕಾರದಿಂದಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಯನಂತಿರಬೇಕು. ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಇಡೀ ಪ್ರಪಂಚವೇ ಬೆರಗಾಗಿ ನೋಡಬೇಕು ಅಷ್ಟೇ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಸಂಪಾದಿಸಿದ ಗೌರವ, ಮೋಸದಿಂದ ಗಳಿಸಿದ ಹಣ ಎಂದೂ ಶಾಶ್ವತವಲ್ಲ. ಹಣ ಆಡಿಸುವ ಆಟ, ಬಡತನ ಕಲಿಸುವ ಪಾಠ ಎರಡೂ ಕೂಡ ಅತ್ಯದ್ಭುತವಾಗಿರುತ್ತದೆ. ಬೆಲೆ ಸಿಗುವ ಜಾಗದಲ್ಲಿ ಜೀವವನ್ನೇ ಕೊಡಿ, ಬೆಲೆ ಸಿಗದ ಜಾಗದಲ್ಲಿ ನಿಮ್ಮ ನೆರಳನ್ನು ಬೀಳಿಸಬೇಡಿ. ಭರವಸೆ ಎಂಬುದರಲ್ಲಿ ಎಂತಹ ಶಕ್ತಿ ಇದೆ ಎಂದರೆ ಉತ್ಸಾಹದಿಂದ ಎಂತಹ ಕಷ್ಟಗಳನ್ನು ಬೇಕಾದರೂ ಎದುರಿಸಬಹುದು. ಕರುಣೆ, ದಯೆ, ಕ್ಷಮೆ, ಸಹನೆ, ಶಾಂತಿ, ಸಮಾಧಾನ ಇದ್ದವರಿಗೆ ಪರಮಾತ್ಮನು ಸದಾ ಜೊತೆಯಲ್ಲಿ ಇರುತ್ತಾನೆ. ನೀನು ಯಾರ ಕಣ್ಣೀರನ್ನು ಒರೆಸದಿದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಕಣ್ಣೀರಿಗೆ ಕಾರಣವಾಗಬೇಡಿ. ದಾನ ಧರ್ಮಗಳನ್ನು ಮಾಡದಿದ್ದರೂ ಪರವಾಗಿಲ್ಲ, ನಂಬಿದವರು ದುಃಖದಲ್ಲಿ ಉಪವಾಸವಿರುವಂತೆ ಮಾಡಬೇಡಿ. ಪೂಜೆ ಯಜ್ಞ ಯಾಗಾದಿಗಳನ್ನು ಮಾಡದಿದ್ದರೂ ಪರವಾಗಿಲ್ಲ, ದೇವರು ಗುರು ಹಿರಿಯರ ಆರಾಧಿಸುವುದನ್ನು ಮರೆಯಬೇಡ. ಬದುಕಿನಲ್ಲಿ ಅರಿತು ನಡೆಯುವುದಕ್ಕಿಂತ ಮರೆತು ನಡೆಯಬೇಕು, ಏಕೆಂದರೆ ಇಲ್ಲಿ ಯಾರಿಗೆ ಯಾರೂ ಅಲ್ಲ. ಮನೆ ಸ್ವಚ್ಛವಿದ್ದು ಮನಸ್ಸಲ್ಲಿ ಕಲ್ಮಶವಿದ್ದರೆ ಮನೆ ಶಾಂತಿಯೂ ಇಲ್ಲ, ಮನಃಶಾಂತಿಯೂ ಇಲ್ಲ. ಕಣ್ಣಿಗೆ ಹೊರ ಜಗತ್ತಿನ ಸರ್ವವೂ ಕಾಣುತ್ತದೆ. ಆದರೆ ಕಣ್ಣಿನೊಳಗೆ ಏನಾದರೂ ಹೋದರೆ ಆ ಕಣ್ಣಿಗೆ ಏನೂ ಕಾಣುವುದಿಲ್ಲ. ಅದೇ ರೀತಿ ಮನುಷ್ಯನಿಗೆ ಹೊರಗಿನವರ ತಪ್ಪು ಕಾಣುತ್ತವೆ, ಆದರೆ ತನ್ನೊಳಗಿನ ತಪ್ಪು ತನಗೆ ಕಾಣುವುದಿಲ್ಲ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಮಾಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ನೆನಪಿರಲಿ, ಮನಸ್ಸು ಬಿಚ್ಚಿ ಮಾತನಾಡಿದರೆ ಬೇಕಾದದ್ದನ್ನು ಪಡೆಯಬಹುದು. ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಿದರೆ ಇದ್ದದ್ದು ಕೂಡ ಕಳೆದು ಹೋಗಬಹುದು. ಹಗುರಾಗಲು ಮನಸ್ಸು ಬಿಚ್ಚಿ ಮಾತನಾಡಿ. ವೈರಿಗಳನ್ನು ಬೇಕಿದ್ದರೆ ನಂಬು, ಆದರೆ ನಿನ್ನ ಜೊತೆ ಇದ್ದು ನಿನ್ನವರಂತೆ ನಟಿಸುವ ವ್ಯಕ್ತಿಗಳನ್ನು ಯಾವತ್ತೂ ನಂಬಬೇಡ, ಏಕೆಂದರೆ ಅವರು ವೈರಿಗಳಿಗಿಂತಲೂ ಡೇಂಜರಸ್ ಆಗಿರುತ್ತಾರೆ. ಸಂಸ್ಕಾರವಿಲ್ಲದ ಸುಂದರತೆ ಶವಕ್ಕೆ ಸಮಾನ. ಪ್ರೀತಿಯ ಪರಿಕಲ್ಪನೆ ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿರಬಹುದು, ಆದರೆ ಪ್ರೀತಿಯ ನಿಜವಾದ ಪರಿಕಲ್ಪನೆ ಕೇವಲ ಭಾವನೆಗಳಿಗೆ ಸಂಬಂಧಪಟ್ಟಿರುವುದೇ ಹೊರತು ದೇಹಕ್ಕಲ್ಲ. ಮಾತು ಮನೆ ಕೆಡಿಸಿದರೆ ನಿಮ್ಮ ಯೋಚನೆ ಅನ್ನೋದು ನಿಮ್ಮನ್ನೇ ಕೊಲ್ಲುತ್ತದೆ. ಮಕ್ಕಳು ಇಂದು ಹಸಿವಿನಿಂದ ಇರಬಾರದು ಎಂದು ತಾಯಿ ಯೋಚನೆ ಮಾಡುತ್ತಾಳೆ ಮತ್ತು ಮಕ್ಕಳು ನಾಳೆ ಹಸಿವಿನಿಂದ ಇರಬಾರದು ಎಂದು ತಂದೆ ಯೋಚಿಸುತ್ತಾನೆ. ಪ್ರಪಂಚದ ಈ ಎರಡು ಸಂಬಂಧಗಳು ಮಾತ್ರ ದೇವರ ಸ್ಥಾನಮಾನಕ್ಕಿಂತ ಶ್ರೇಷ್ಠವಾಗಿವೆ. ಯಾವುದೇ ಸಂಬಂಧವಾದರೂ ನಂಬಿಕೆ ಇರುವವರೆಗೂ ಅಷ್ಟೇ, ಉಸಿರು ಇರುವವರೆಗೆ ಖಂಡಿತ ಅಲ್ಲ. ಹಿಡಿದಷ್ಟು ಎಲ್ಲವೂ ಕಠಿಣ, ಬಿಟ್ಟಷ್ಟು ಎಲ್ಲವೂ ಖುಷಿಗೆ ಕಾರಣ. ಮುಳ್ಳುಗಳು ಚುಚ್ಚಿದರೆ ಮಾತ್ರ ನೋವಾಗಲ್ಲ, ಚುಚ್ಚುವಂಥ ಮಾತುಗಳಿಂದಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಒಲಿಯುತ್ತದೆ. ನೆಮ್ಮದಿ ಇಲ್ಲದಿದ್ದರೆ ಅರಮನೆಯಂಥ ಮನೆಯಲ್ಲಿದ್ದರೂ ವ್ಯರ್ಥ ಸ್ವಾಮಿ. ಬಲವಂತದಿಂದ ಬಂದಿದ್ದು ಬಹಳ ದಿನ ಉಳಿಯೋದಿಲ್ಲ, ಇಷ್ಟಪಟ್ಟು ಬಂದಿದ್ದು ಕೊನೆಯವರೆಗೂ ಕೈ ಬಿಡೋದಿಲ್ಲ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು, ಮತ್ತೆ ಮರುಕಳಿಸಿದರೆ ಅದು ನಿನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಸಿಗದವರನ್ನು ಹುಡುಕಬಾರದು, ಸಿಕ್ಕವರನ್ನು ಬಿಡಬಾರದು, ಬರದವರಿಗೆ ಕಾಯಬಾರದು, ಬಂದವರನ್ನು ಕಾಯಿಸಬಾರದು, ಕೊಡದವರಲ್ಲಿ ಕೇಳಬಾರದು, ಕೊಟ್ಟವರನ್ನು ಮರೆಯಬಾರದು. ಭಕ್ತಿ ಎಂದರೆ ಗೋಡೆಯ ಮೇಲಿರುವ ದೇವರ ಚಿತ್ರ ನೋಡಿ ಕೈ ಮುಗಿಯುವಂಥದ್ದಲ್ಲ, ಸ್ಮರಿಸುತ್ತಾ ಕೈ ಮುಗಿದಾಗ ಹೃದಯದ ಗೋಡೆಯ ಮೇಲೆ ಮೂಡುವಂಥದ್ದು. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತದೆ. ಯಾವತ್ತು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಅವತ್ತು ನೀನೆಡೆವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ಪ್ರೀತಿಯನ್ನು ಬಯಸಿ, ಆದರೆ ಬೇಡಿಕೊಳ್ಳಬೇಡಿ. ನಮ್ಮನ್ನು ಬಯಸಿ ಬಂದವರು ಮಾತ್ರ ಕೊನೆಯವರೆಗೂ ನಮ್ಮ ಜೊತೆ ಉಳಿಯುತ್ತಾರೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8 ಗಂಟೆಯಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.